ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಬಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ, ಬೇಸಿಗೆ ರಜಾ ಮುಗಿತು, ಮಕ್ಕಳೆಲ್ಲ ಶಾಲೆಗೆ ಹೋಗಕ್ಕೆ ಪ್ರಾರಂಭಿಸಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು 10-15% ಸ್ಕೂಲ್ ಫೀಸ್ ಅನ್ನ ಏರಿಕೆ ಮಾಡೋಕೆ ನಿರ್ಧರಿಸಿವೆ. ಶಿಕ್ಷಕರ ವೇತನ, ತಂತ್ರಜ್ಞಾನ ಆಧಾರಿತ ಉಪಕರಣಗಳು, ಟೆಕ್ಸ್ಟ್ ಬುಕ್ಗಳು, ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಶಿಕ್ಷಣದ ವೇತನವನ್ನ ಕೂಡ ಅಂತ ಹೇಳಿದ್ರೆ ಪ್ರೈವೇಟ್ ಖಾಸಗಿ ಶಾಲೆಗಳಲ್ಲಿ ಈ ಬಾರಿ ಇಷ್ಟು ಏರಿಕೆಯನ್ನು ಮಾಡಲಾಗಿದೆ ಅಂತ ಹೇಳಿ ಖಾಸಗಿ ಶಾಲೆಗಳು ತಿಳಿಸಿವೆ. ಇನ್ನು ಖಾಸಗಿ ಶಾಲೆಗಳು ಈ ಫೀಸ್ ಅನ್ನ ಏರಿಕೆ ಮಾಡ್ತಾ ಇದ್ದಂತೆ ಪೋಷಕರಿಗೆ ಮಾತ್ರ ಇದೊಂದು ದೊಡ್ಡ ಹೊರೆ ಆಗ್ಬಿಟ್ಟಿದೆ. ಯಾವ ರೀತಿ ಯಾವ ಶಾಲೆಗೆ ಸೇರಿಸೋದು, ಎಲ್ಲಾ ಕಡೆ ಫೀಸ್ ಹೈಕ್ ಆಗ್ತಾ ಇದೆ. 15% ಈ ಕೆಲವೊಂದು ಶಾಲೆಗಳಲ್ಲಿ 30% ಏರಿಕೆಯನ್ನು ಮಾಡ್ತಾರೆ. ಆದರೆ ಗಣನೀಯವಾಗಿ ಅಷ್ಟೊಂದು ಏರಿಕೆ ಈಗ ಮಾಡ್ತಾ ಇಲ್ಲ. ಬಟ್ ಎಷ್ಟೇ ಏರಿಕೆ ಆದರೂ ಕೂಡ 1-2 ಲಕ್ಷ ಫೀಸನ್ನು ಕಟ್ಟೋಕೆ ಆಗ್ತಾ ಇಲ್ಲ ಅನ್ನೋದು ಪೋಷಕರ ಮಾತಾಗಿದೆ. ಇನ್ನು ಈ ಖಾಸಗಿ ಶಾಲಾ ಫೀಸ್ ಏರಿಕೆ ಬಗ್ಗೆ ಖಾಸಗಿ ಶಾಲಾ ಮಾಲೀಕರ ಹತ್ರ ಕೇಳೋದಾದರೆ, ನಿರ್ವಹಣೆಗೆ ಅಷ್ಟೇನೂ ಖರ್ಚಾಗೋದಿಲ್ಲ, ಆದರೆ ಶಿಕ್ಷಕರ ವೇತನವನ್ನು ಹೆಚ್ಚಳ ಮಾಡಲೇಬೇಕಾಗತ್ತೆ. ಆ ತಂತ್ರಜ್ಞಾನ ಆಧಾರಿತ ಫೆಸಿಲಿಟಿಗಳನ್ನು ಇಡಬೇಕು. ಇನ್ನು ಉಪಕರಣಗಳು, ಬೆಂಚು, ಡೆಸ್ಕು ಎಲ್ಲವನ್ನೂ ಕೂಡ ಈಗ ಏನಿದೆ ಕಾಲಕ್ಕೆ ಸರಿಯಾಗಿ ಅದನ್ನು ನಾವು ಚೇಂಜ್ ಮಾಡ್ತಾ ಇರಬೇಕು, ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಈ ಎಲ್ಲ ಸವಲತ್ತುಗಳಿಗೆ ಹೆಚ್ಚು ಖರ್ಚಾಗತ್ತೆ. ಆದ್ದರಿಂದ ನಾವು ಪ್ರತಿ ವರ್ಷವೂ ಕೂಡ 10-15% ಏರಿಕೆಯನ್ನು ಮಾಡ್ತೀವಿ ಅಂತ ಹೇಳಿ ಇದೀಗ ಖಾಸಗಿ ಶಾಲಾ ಮಾಲೀಕರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸರ್ಕಾರದ ವತಿಯಿಂದ ಪಠ್ಯಪುಸ್ತಕ, ಶಾಲಾ ನೋಂದಣಿ ಎಲ್ಲವನ್ನು ಕೂಡ ನಾವು ಮಾಡಿಕೊಳ್ಬೇಕು. ಅಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾಗಿ ನಾವು ಕೂಡ ಈ ಫೀಸನ್ನು ಏನೋ 10-15% ಪ್ರತಿ ವರ್ಷ ಏರಿಕೆ ಮಾಡ್ತೀವಿ ಅಂತ ಕೂಡ ಮಾಹಿತಿ ಲಭ್ಯ ಆಗಿರೋದು. ಮತ್ತೊಂದೆಡೆ ನೋಡೋದಾದರೆ, ಕಡಿಮೆ ಮಕ್ಕಳಿರುವ ಅಥವಾ ಗುಣಮಟ್ಟ ಕಾಪಾಡಿಕೊಳ್ಳದ ಶಾಲೆಗಳಲ್ಲಿ ಅಷ್ಟೇನು ನಷ್ಟ ಆಗ್ತಾ ಇಲ್ಲ. ಆದರೆ ಸರಿಯಾಗಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಹೆಚ್ಚು ಫೀಸನ್ನು ಕಟ್ಟೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರೋದು. ಹಾಗಿದ್ರೆ ನಿಮ್ಗೆ ಯಾವ ರೀತಿ ದೊಡ್ಡ ದೊಡ್ಡ ಶಾಲೆಗಳಿಗೆ ಅಥವಾ ಹೆಸರಿರುವ ಶಾಲೆಗಳಿಗೆ ಒಳ್ಳೆ ಏನು ಫೀಸ್ ದೊಡ್ಡ ಮಟ್ಟಿನಲ್ಲಿರುತ್ತೆ, ಅಂಥ ಶಾಲೆಗಳಿಗೆ ಏನು ನಷ್ಟ ಆಗ್ತಾ ಇದೆ, ಪ್ರತಿ ವರ್ಷವೂ ಕೂಡ ಯಾಕೆ ಈ ರೀತಿ ಪ್ರೈಸನ್ನು ಹೈಕ್ ಮಾಡ್ತಿದ್ದೀರಿ, ನಿಮಗೇನು ನಷ್ಟ ಆಗ್ತಿಲ್ವಲ್ಲ, ಹೆಚ್ಚು ಮಕ್ಕಳು ಕೂಡ ಬರ್ತಿದ್ದಾರೆ, ಯಾಕಾಗಿ ಫೀಸ್ ಹೈಕ್ ಅಂತೇಳಿ ಪಾಲಕರು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಫೀಸ್ನ ರೀತಿಯಲ್ಲಿ ಖಾಸಗಿ ಶಾಲೆಗಳಿಗೆ ಬಂದಂತಹ ಹಣವನ್ನು ಆ ಶಾಲೆಯ ಅಭಿವೃದ್ಧಿಗೆ ಇಟ್ಟುಕೊಳ್ಬೇಕು, ಆ ಶಾಲಾ ಮಕ್ಕಳ ಅಭಿವೃದ್ಧಿಗೆ ಇಟ್ಟುಕೊಳ್ಬೇಕು ಅನ್ನುವಂತಹ ಒಂದು ನಿಯಮ ಕೂಡ ಇದೆ. ಇದನ್ನು ಸರಿಯಾಗಿ ಎಷ್ಟು ಶಾಲೆಗಳು ಪಾಲಿಸ್ತಾ ಇದೆ, ನಾವು ಕಟ್ತಾ ಇರುವಂತಹ ಫೀಸು ಪುನರಾವರ್ತಿಯಾಗಿ ಮಕ್ಕಳಿಗೆ ತಲುಪ್ತಾ ಇದೆಯಾ, ಮಕ್ಕಳ ಉಪಕರಣಗಳಿಗೆ ಅಥವಾ ಪಠ್ಯ ಪುಸ್ತಕಗಳಿಗೆ ಅಲ್ಲಿರುವಂತಹ ಫೆಸಿಲಿಟಿಗಳಿಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದಕ್ಕೆ ಏನು ಅದನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ, ಅಥವಾ ಬೇರೆ ರೀತಿಯಲ್ಲಿ ಅದು ಪೋಲ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಪಾಲಕರು ಇದೀಗ ಖಾಸಗಿ ಶಾಲಾ ಏನು ಮಾಲೀಕರ ಮುಂದೆ ಇಟ್ಟಿರುವಂಥದ್ದು. ಸೊ ಒಟ್ಟಾರೆಯಾಗಿ ಪ್ರತಿ ವರ್ಷವೂ ಈ ರೀತಿಯಾಗಿ ಪ್ರೈಸ್ ಹೈಕ್ ಆದರೆ ಹೇಗಪ್ಪ ಫೀಸನ್ನು ಕಟ್ಟೋದು ಅಂತ ಹೇಳಿ ಪೋಷಕರು ಇದೀಗ ಗೊಂದಲಕ್ಕೀಡಾಗಿದ್ದಾರೆ, ಹಾಗೆ ಗಾಬರಿ ಕೂಡ ಆಗಿದ್ದಾರೆ ಯಾವ ಶಾಲೆಗೆ ಸೇರಿಸೋದು ಅಂತ ಹೇಳಿ. ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲೋವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.